ಜನವರಿ ಎರಡು ಶನಿವಾರ ಈ ದಿನದ ಕಾರ್ಮಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಯವೋನನ್ನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜೆರೂಸಲೇಮಿನ ಯಹೂದಿ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯವೋನನ ಬಳಿಗೆ ಕಳುಹಿಸಿದರು ಇವರು ನೀನು ಯಾರು ಎಂದು ಪ್ರಶ್ನಿಸಿದರು ಯೌನನ್ನು ಅದಕ್ಕೆ ಉತ್ತರವಾಗಿ ಅಭಿಷಿಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಏನನ್ನೂ ಮರೆಮಾಚಲಿಲ್ಲ ಹಾಗಾದರೆ ನೀನು ಎಲಿಯನು ಎಂದು ಕೇಳಲು ಅಲ್ಲ ಎಂದನು ನೀನು ಬರಬೇಕಾಗಿದ್ದ ಇರಬಹುದೇ ಎಂದು ಅವರು ಮತ್ತೆ ಕೇಳಲು ಅದೂ ಅಲ್ಲ ಎಂದು ಮರು ನುಡಿದನು ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ ನಿನ್ನನ್ನು ಕುರಿತು ನೀನು ಏನು ಹೇಳುತ್ತಿ ಎಂದು ಅವರು ಮತ್ತೊಮ್ಮೆ ಕೇಳಿದರು ಅದಕ್ಕೆ ಯೌನನು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಏಷಾಯ ಪ್ರವಾದಿಯ ಮಾತುಗಳಲ್ಲೇ ಉತ್ತರ ಕೊಟ್ಟನು ಆಗ ಫರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು ಪ್ರತ್ಯುತ್ತರವಾಗಿ ಯವೋನನು ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು ಸ್ನಾನ ದೀಕ್ಷೆ ಕೊಡುತ್ತಿದ್ದ ಜೋರ್ಡನ್ ನದಿಯ ಆಚೆ ದಡದಲ್ಲಿದ್ದ ಬೆತಾನಿಯಾ ಎಂಬಲ್ಲಿ ಇದೆಲ್ಲವೂ ನಡೆಯಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ ಈ ಮಾತುಗಳು ಇಂದು ಸ್ನಾನಿಕ ಯವನರಿಗೆ ಸರಿ ಹೊಂದುತ್ತವೆ ನೀನು ಯಾರು ಎಂದು ಕೇಳಿದಾಗ ಅಜ್ಞಾನದಲ್ಲಿದ್ದ ಆ ಜನರಿಗೆ ಏನು ಬೇಕಾದರೂ ಹೇಳುವಂತಹ ಸಾಧ್ಯತೆ ಇತ್ತು ನಾನೇ ಮೆಸ್ಸಾಯ ಎಂದಿದ್ದರೂ ಆ ಸಮಯದಲ್ಲಿ ಜನರು ಅದನ್ನು ಒಪ್ಪಿಕೊಳ್ಳುತ್ತಿದ್ದರು ಅಷ್ಟೊಂದು ಪ್ರಭಾವಶಾಲಿಯಾಗಿತ್ತು ಸ್ಥಾನಿಕ ಯವನರ ಜನಪರಿಚಯ ಆದರೆ ನೀನು ಯಾರು ಎಂದು ಕೇಳಿದಾಗ ಬಹಳ ವಿನಯದಿಂದ ನಮ್ರತೆಯಿಂದ ತಾನು ಯಾರು ಎಂಬುದನ್ನು ಸಹಜವಾಗಿ ಸಾಮಾನ್ಯ ರೀತಿಯಲ್ಲಿ ಸರಳವಾದ ರೀತಿಯಲ್ಲಿ ಜನರಿಗೆ ತಿಳಿಸುತ್ತಾರೆ ನಾನು ಅಲ್ಲ ನಾನು ಎಲಿಯನೂ ಅಲ್ಲ ನಾನು ಬೆಂಗಾಡಿನಲ್ಲಿ ಕೂಗುತ್ತಿರುವ ಒಂದು ಸ್ವರ ಕ್ರಿಸ್ತನಿಗಾಗಿ ಹಾದಿಯನ್ನು ಸಿದ್ಧಪಡಿಸಲು ಬಂದಿರುವಂತಹ ಒಂದು ಸ್ವರ ಬಹಳ ಸರಳವಾದ ಮಾತುಗಳಲ್ಲಿ ಯೌವನರು ತಮ್ಮ ಬಗ್ಗೆ ಪರಿಚಯವನ್ನು ನೀಡುತ್ತಾರೆ ವಿನಯತೆಯನ್ನು ನಾವು ಅಲ್ಲಿ ಕಾಣಬಹುದು ನಮ್ರತೆಯನ್ನು ಅಲ್ಲಿ ಕಾಣಬಹುದು ಇನ್ನೊಂದು ಅವರಲ್ಲಿದ್ದಂತಹ ಸಮಯ ಪ್ರಜ್ಞೆಯನ್ನು ನಾವು ಇಲ್ಲಿ ಶ್ಲಾಘಿಸಬಹುದು ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುವಂಥದ್ದು ಹೀಗೆ ಸರಳವಾದ ರೀತಿಯಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಡುತ್ತಾರೆ ಮತ್ತೊಂದು ತಾನು ಮಾಡಬೇಕಾಗಿದ್ದ ಕಾರ್ಯವನ್ನು ಸಂಪೂರ್ಣಗೊಳಿಸುವಂತಹ ಆ ಸಮಯ ಪ್ರಜ್ಞೆ ನಾನು ಬೆಂಗಾಡಿನಲ್ಲಿರುವಂತಹ ಸ್ವರ ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಲು ಬಂದಿರುವಂತಹ ಸ್ವರ ನೇರಗೊಳಿಸುವುದು ಮಾತ್ರವಲ್ಲ ಜನರಿಗೆ ಮೆಸ್ಸಾಯನ ತೋರಿಸಿಕೊಡುವಂತಹ ಜವಾಬ್ದಾರಿ ಅವರಲ್ಲಿತ್ತು ಅದನ್ನು ಅವರು ಬಹಳ ಉತ್ತಮವಾದ ರೀತಿಯಲ್ಲಿ ಮಾಡಿ ತೋರಿಸುತ್ತಾರೆ ನಿಮ್ಮ ನಡುವೆ ಒಬ್ಬರಿದ್ದಾರೆ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದರೆ ನನಗಿಂತ ಶ್ರೇಷ್ಠವಾದ ವ್ಯಕ್ತಿ ಈಗಾಗಲೇ ಬಂದಾಗಿದೆ ಎಂಬಂತಹ ಪ್ರವಾದನೆಯನ್ನ ಮಾಡುತ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ಚಿಹ್ನೆಯನ್ನು ನೀಡುತ್ತಾರೆ ಸಂಕೇತವನ್ನು ನೀಡುತ್ತಾರೆ ಹಾಗೆಯೇ ತಾನು ಮಾಡಬೇಕಾಗಿದ್ದ ಕೆಲಸವನ್ನ ನಾನು ಮಾಡಿದ್ದೇನೆಂಬಂತಹ ಸಂತೃಪ್ತಿಯಲ್ಲಿ ಅವರು ತಮ್ಮ ಜೀವನವನ್ನು ಮುಗಿಸಲು ಸಿದ್ಧತೆಯನ್ನು ಮಾಡಿದಂತಾಗುತ್ತದೆ ನಾನು ಬಂದಿರುವುದು ಆ ಕ್ರಿಸ್ತನನ್ನು ತೋರಿಸಿಕೊಡಲು ಮೆಸ್ಸನನ್ನು ತೋರಿಸಿಕೊಡಲು ಅದನ್ನು ಅವರು ಚಾಚು ತಪ್ಪದೆ ಮಾಡಿ ತೋರಿಸುತ್ತಾರೆ ಪ್ರೀತಿಯ ಶ್ರೋತೃಗಳೇ ಈ ಶುಭ ಸಂದೇಶವನ್ನು ಧ್ಯಾನಿಸುತ್ತಿರುವಾಗ ನಾವು ನಮ್ಮ ಬಗ್ಗೆ ಯಾವ ರೀತಿಯಲ್ಲಿ ಯೋಚನೆ ಮಾಡುತ್ತೇವೆ ಎಷ್ಟೋ ಬಾರಿ ನಾವು ಅಲ್ಲದಕ್ಕಿಂತ ಹೆಚ್ಚಾಗಿ ಯೋಚಿಸಿ ಒಂದು ರೀತಿಯ ದರ್ಪಣವನ್ನು ಮೆರೆಯುತ್ತೇವೆ ಇನ್ನೊಂದು ನಾವು ಇರುವುದಕ್ಕಿಂತ ಕೀಳಾಗಿ ಯೋಚಿಸಿ ಒಂದು ರೀತಿಯ ಪಾಪ ಪ್ರಜ್ಞೆಯಲ್ಲಿ ಬಾಳುತ್ತೇವೆ ಈ ಎರಡು ಮನೋಭಾವನೆಗಳು ತಪ್ಪು ಕಲ್ಪನೆಗಳು ತಪ್ಪು ಮನೋಭಾವನೆಗಳು ನಾವು ಯೋಚಿಸುವುದಕ್ಕಿಂತ ನಾವು ಇರುವುದಕ್ಕಿಂತ ಹೆಚ್ಚಾಗಿ ಯೋಚಿಸುವುದು ನಾವು ಅಲ್ಲದಕ್ಕಿಂತ ಇರುವುದಕ್ಕಿಂತ ಕಡಿಮೆಯಾಗಿ ಯೋಚಿಸುವುದು ಎರಡು ತಪ್ಪಾದ ಕಲ್ಪನೆಗಳು ದೇವರು ನಮಗೆ ಯಾವ ಶಕ್ತಿಯನ್ನು ನೀಡಿದ್ದಾರೋ ಅದನ್ನು ಸರಿಯಾಗಿ ಅರಿತುಕೊಂಡು ಅದಕ್ಕನುಗುಣವಾಗಿ ಬಾಳುವುದು ಶ್ರೇಷ್ಠತನ ಅದು ನಿಜವಾದ ವಿನಯತೆ ನಮ್ಮನ್ನು ಸಂಪೂರ್ಣವಾಗಿ ಸತ್ಯತೆಯಿಂದ ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ನಾನು ಯಾರು ಇರುವುದಕ್ಕಿಂತ ಹೆಚ್ಚಾಗಿ ಯೋಚಿಸದೆ ಇರುವುದಿ ಇರುವುದಕ್ಕಿಂತ ಕಡಿಮೆಯಾಗಿ ಯೋಚಿಸದೆ ಉತ್ತಮವಾದ ರೀತಿಯಲ್ಲಿ ನಮ್ಮನ್ನೇ ನಾವು ಅರಿ ಅರಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಎರಡನೇದಾಗಿ ನಾವು ಮೇ ಮಾಡಬೇಕಾಗಿರುವಂತಹ ಆ ಜವಾಬ್ದಾರಿಯನ್ನು ನಾವು ಸಂಪೂರ್ಣವಾಗಿಸಲು ಬೇಕಾದ ಶಕ್ತಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಸಂತ ಯೌವನರಂತೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಅರಿತುಕೊಳ್ಳೋಣ ನಾವು ಮಾಡಬೇಕಾದ ಕೆಲಸವನ್ನು ತಪ್ಪದೆ ಧೈರ್ಯದಿಂದ ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮ್ಯಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್